ಸಚಿವ ನಾರಾಯಣಗೌಡ ಕಾಂಗ್ರೆಸ್ ಸೇರ್ಪಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಈಗ ಪ್ರತಿಕ್ರಿಯೆನ ಕೊಟ್ಟಿದ್ದಾರೆ ನಾರಾಯಣಗೌಡ ಕಾಂಗ್ರೆಸ್ ಗೆ ಸೇರ್ಪಡೆ ಆಗ್ತಾರೆ ಅನ್ನುವಂತ ಒಂದಷ್ಟು ವಿಚಾರಗಳು ಈಗಾಗಲೇ ಹರಿದಾಡ್ತಾ ಇದೆ ಮಾಜಿ ಸಿಎಂ ಯಡಿಯೂರಪ್ಪ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾರಾಯಣಗೌಡ ಅವರ ಜೊತೆ ಮಾತನಾಡಿದ್ದೇನೆ ಪೂರ್ಣಿಮಾ ಶ್ರೀನಿವಾಸ್ ಜೊತೆಯೂ ಕೂಡ ಮಾತನಾಡಿದ್ದೇನೆ ಯಾರು ಕೂಡ ಬಿಜೆಪಿ ಪಕ್ಷವನ್ನ ಬಿಟ್ಟು ಹೋಗಲ್ಲ ಇಲ್ಲೇ ಇದ್ದು ಕೆಲಸವನ್ನ ಮಾಡುತ್ತಾರೆ ಅಂತ ಹೇಳಿದ್ದಾರೆ ಬಿಎಸ್ ಯಡಿಯೂರಪ್ಪ ಯಾರು ಕೂಡ ಬಿಜೆಪಿ ಪಕ್ಷವನ್ನ ಬಿಟ್ಟು ಹೋಗಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಬಿಎಸ್ ಯಡಿಯೂರಪ್ಪ ಚುನಾವಣೆ ಹತ್ರ ಬರ್ತಾ ಇದ್ದಂತೆ ಎಲ್ಲೊಂದ ಕಡೆ ರಾಜ್ಯ ರಾಜಕಾರಣದಲ್ಲಿ ಈ ಪಕ್ಷಾಂತರ ಪರ್ವಗಳು ಬಹಳ ಜೋರಾಗಿ ನಡೆಯತಾ ಇದೆ ಈಗಾಗಲೇ ಬಿಜೆಪಿಗೂ ಕೂಡ ಒಂದಷ್ಟು ಶಾಕ್ ಗಳು ಎದುರಾಗ್ತಾ ಇದೆ ಅನೇಕರು ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ ಹಾಗಾಗಿ ಮತ್ತೊಂದು ಶಾಕ್ ಏನಾದರೂ ಎದುರಾಗುತ್ತಾ ನಾರಾಯಣಗೌಡ ಅವರು ಎಲ್ಲೊಂದ ಕಡೆ ಒಂದಷ್ಟು ಮುನಿಸನ್ನ ಕೂಡ ಈಗಾಗಲೇ ಹೊರಗೆ ಹಾಕಿದ್ರು ಅಸಮಾಧಾನವನ್ನ ಕೂಡ ತೋಡ್ಕೊಂಡಿದ್ರು ಆ ನಿಟ್ಟಿನಲ್ಲಿ ಬಿಜೆಪಿಗೆ ಮತ್ತೆ ಗುಡ್ ಬೈ ಹೇಳ್ತಾರಾ ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇತ್ತು ಎಲ್ಲೊಂದ ಕಡೆ ಈಗ ಬಿಎಸ್ ಯಡಿಯೂರಪ್ಪ ಅವರನ್ನ ಭೇಟಿಯಾಗೋ ಮೂಲಕ ಆ ಎಲ್ಲ ಗುಮಾನಿಗಳಿಗೆ ಒಂದು ರೀತಿಯ ತೆರೆಯನ್ನ ಎಳೆದಿದ್ದಾರೆ ಬಿಎಸ್ ಯಡಿಯೂರಪ್ಪ ಕೂಡ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೂಡ ಕೊಟ್ಟಿದ್ದಾರೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಅನ್ನುವಂತ ಒಂದಷ್ಟು ಸುದ್ದಿ ಕೂಡ ಈಗಾಗಲೇ ಹಬ್ಬಿತ್ತು ಇತ್ತೀಚೆಗಷ್ಟೇ ಕಾಂಗ್ರೆಸ್ ಸೇರುವಂತ ಸುಳಿವನ್ನ ಕೂಡ ನೀಡಿದ್ರು ಎಸ್ಎನ್ಒ ಸಿದ್ದರಾಮಯ್ಯ ಕ್ಷೇತ್ರ ವಿಚಾರದಲ್ಲಿ ಯಾವುದೇ ಗೊಂದಲ ಇಲ್ಲ ಗೊಂದಲ ಅಂತ ಹೇಳಿ ಪ್ರಚಾರವನ್ನ ಪಡಿತಾ ಇದ್ದಾರೆ ನಾನು ಅಲ್ಲಿ ನಿಲ್ತೀನಿ ಇಲ್ಲಿ ನಿಲ್ತೀನಿ ಎಲ್ಲಿ ಬೇಕಾದರೂ ನಿಂತು ಗೆಲ್ತೀನಿ ಅಂತಾರೆ ಇದರಿಂದ ಆಗುವ ಪ್ರಯೋಜನ ಏನು ಅಂತ ಗೊತ್ತು ಇದಕ್ಕೆಲ್ಲ ಉತ್ತರ ಕೊಡುವ ಅಗತ್ಯ ಇಲ್ಲ ಅನ್ನುವಂತ ಮಾತನ್ನ ಬಿಎಸ್ ಯಡಿಯೂರಪ್ಪ ಹೇಳಿದ್ದಾರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರ ಕ್ಷೇತ್ರ ಹುಡುಕಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಈ ಕ್ಷೇತ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಚಾರ ಪಡಿತಾ ಇದ್ದಾರೆ ಅಷ್ಟೇ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಯಡಿಯೂರಪ್ಪ ಯಾವುದೇ ಗೊಂದಲ ಇಲ್ಲ ಅಲ್ಲಿ ಗೊಂದಲ ಇದೆ ಅಂತ ಹೇಳಿ ಪ್ರಚಾರವನ್ನ ಪಡೆಯಲಾಗ್ತಾ ಇದೆ ಇದೆಲ್ಲದಕ್ಕೂ ಕೂಡ ಇಲ್ಲ ಒಂದ್ ಕಡೆ ಉತ್ತರ ಕೊಡೋದಕ್ಕಂತ ಅವಶ್ಯಕತೆ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಯಡಿಯೂರಪ್ಪ ನಾನು ಎಲ್ಲಿ ಬೇಕಾದ್ರೂ ನಿಂತು ಗೆಲ್ತೀನಿ ಅಂತ ಹೇಳ್ತಾರೆ ಈ ರೀತಿ ಹೇಳೋದ್ರಿಂದ ಏನ್ ಪ್ರಯೋಜನ ಇದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಯಡಿಯೂರಪ್ಪ ಈಗಾಗಲೇ ಸಿದ್ದರಾಮಯ್ಯ ಅವರು ಯಾವ ಕ್ಷೇತ್ರದಿಂದ ನಿಲ್ತಾರೆ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆಯಾಗಿದೆ ಜೊತೆಯಲ್ಲಿ ಕೆಲವೊಂದು ಕಡೆ ಸಾಕಷ್ಟು ಕ್ಷೇತ್ರಗಳಿಂದ ಕೂಡ ಈಗಾಗಲೇ ಆಫರ್ಗಳು ಕೂಡ ಬರ್ತಾ ಇದೆ ನಮ್ಮ ಕ್ಷೇತ್ರದಿಂದ ನಿಲ್ಲಿ ಅನ್ನುವಂಥ ಓಪನ್ ಆಫರ್ಗಳನ್ನು ಕೂಡ ಈಗಾಗಲೇ ಸಾಕಷ್ಟು ಜನ ಕೊಡ್ತಾ ಇದ್ದಾರೆ ಜೊತೆಗೆ ಈಗಾಗಲೇ ಇರುವಂಥ ಶಾಸಕರು ಕೂಡ ತಮ್ಮ ಕ್ಷೇತ್ರವನ್ನು ಸಿದ್ದರಾಮಯ್ಯ ಅವ್ರಿಗೋಸ್ಕರ ತ್ಯಾಗ ಮಾಡೋದಕ್ಕೂ ಕೂಡ ಈಗಾಗಲೇ ತಯಾರಿದ್ದಾರೆ ಇದೆಲ್ಲವೂ ಕೂಡ ಪ್ರಚಾರಕ್ಕೆ ಸೀಮಿತ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಬಿಎಸ್ ಯಡಿಯೂರಪ್ಪ ಮತ್ತೆ ನಾನೇ ಸಿಎಂ ಎಂಬ ಬೊಂಬಾಯಿ ಹೇಳಿಕೆ ಬೊಂಬಾಯಿ ಹೇಳಿಕೆಯಲ್ಲಿ ತಪ್ಪೇನಿದೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಬಿಎಸ್ ಯಡಿಯೂರಪ್ಪ ಬೊಂಬಾಯಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಬೊಂಬಾಯಿ ಹೇಳಿಕೆಯನ್ನ ಸ್ವಾಗತಿಸ್ತೇನೆ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಬಿಎಸ್ ಯಡಿಯೂರಪ್ಪ ಒಂದಷ್ಟು ವಿಚಾರಗಳ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಬೊಂಬಾಯಿ ಹೇಳಿಕೆ ಆಗಿರ್ಬೋದು ಈಗಾಗಲೇ ಮತ್ತೆ ಸಿಎಂ ಅನ್ನುವಂತ ಒಂದಷ್ಟು ವಿಚಾರಗಳು ಅಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮುಂದಿನ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಒಂದ್ ಕಡೆ ಗೆದ್ದು ಅಧಿಕಾರಕ್ಕೆ ಬಂದಿದ್ದೆ ಆದಲ್ಲಿ ಸಿಎಂ ಯಾರಾಗ್ತಾರೆ ಅನ್ನುವಂತ ಪ್ರಶ್ನೆ ಈಗಾಗಲೇ ಕಾಡ್ತಾ ಇತ್ತು ಕಾಂಗ್ರೆಸ್ ನಿಂದ ಆದ್ರೂ ಎಲ್ಲೊಂದ್ ಕಡೆ ಒಂದಷ್ಟು ಗೊಂದಲ ಇದ್ರೂ ಕೂಡ ಯಾರು ಅನ್ನುವಂಥದ್ದಂತೂ ಒಂದಷ್ಟು ಕ್ಲಾರಿಟಿ ಇತ್ತೇ ಇದೆ ಹಾಗಾದ್ರೆ ಬಿಜೆಪಿಯಿಂದ ಯಾರು ಅನ್ನುವಂತ ಪ್ರಶ್ನೆ ಕೂಡ ಕಾಡ್ತಾ ಇತ್ತು ಆ ನಿಟ್ಟಿನಲ್ಲಿ ಈಗ ಬಿ ಎಸ್ ಯಡಿಯೂರಪ್ಪ ಅವರು ಕೊಟ್ಟಿರುವಂತಹ ಒಂದಷ್ಟು ಪ್ರತಿಕ್ರಿಯೆಯನ್ನು ಗಮನಿಸಿದ್ರೆ ಅದರಲ್ಲಿ ತಪ್ಪೇನಿದೆ ಬೊಮ್ಮಾಯಿ ಅವರು ಹೇಳಿರುವಂತಹ ನೀಡಿರುವಂತಹ ಹೇಳಿಕೆಯಲ್ಲಿ ತಪ್ಪೇನಿದೆ ಅವರು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಮತ್ತೆ ಅವರೇ ಸಿಎಂ ಆದರೆ ಅದರಲ್ಲಿ ತಪ್ಪೇನಿದೆ ಅವರ ಹೇಳಿಕೆಯನ್ನು ನಾನು ಸ್ವಾಗತಿಸ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ